ನೋಡ, ನಿನ್ನಂತವ್ರು ಕೊಡೋ ವಾರ್ನಿಂಗ್ಗಳಿಗೆ ನಾನ್ ಭಯ ಪಡೋನೇ ಅಲ್ಲ. ಐ ಡೋಂಟ್ ಕೇರ್. ಆದ್ರೆ ಇನ್ನೊಂದು ಸರಿ ವಸುಧರ ಅವ್ರ ಬಗ್ಗೆ ಆಗ್ಲಿ, ನನ್ನ ಬಗ್ಗೆ ಆಗ್ಲಿ, ಈ ತರ ತಪ್ಪು ರೀತಿಯಲ್ಲಿ ಮಾತಾಡೋದು, ಪೋಸ್ಟರ್ಗಳನ್ನ ಅಂಟಿಸೋದು, ತಪ್ಪಾಗೆಲ್ಲ ಅರ್ಥ ಮಾಡ್ಕೊಳ್ಳೋದು ಮಾಡಿದ್ರೆ ನಿನಗೆ ಚೆನ್ನಾಗಿರಲ್ಲ. ಹೇಳ್ತಾ ಇದ್ದೀನಿ. ಏನ್ ಮಾಡ್ತೀಯ? ಏನ್ ಮಾಡ್ತೀಯ ಹೇಳು, ಏನ್ ಮಾಡ್ತೀಯ? ಸಾಯಿಸ್ಬಿಡ್ತೀನಿ. ಮಾತ್ ಮಾತಿ ಹೇಳಿ ಬಿಟ್ಬಿಡ್ತೀನಿ ಅನ್ಕೋಬೇಡ, ನಿಜವಾಗ್ಲೇ ಸಾಯಿಸ್ಬಿಡ್ತೇನೆ. ಬೇಕಾದ್ರೆ ಹೋಗಿ ಜಾತಕ ತೋರಿಸ್ಕೋ. ಹಸಿರು ಉಂಗುರ ಹಾಕೊಂಡಿರೋನ್ ಕೈಯಿಂದಲೇ ನಿನ್ನ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾರೆ. ಕಾಲ್ ಮಾಡ್ಲಾ ಬೇಡ್ವಾ? ಮಾಡೇ ಬಿಡೋಣ. ಹಲೋ. ಹಲೋ ಮನು ಅವ್ರೆ, ನಾನು ವಸುಧರಾ. ನಿಮ್ ನಂಬರ್ ನನ್ನ ಹತ್ರ ಇದೆ ಮೇಡಮ್, ಪರಿಚಯ ಮಾಡ್ಕೊಳ್ಳೋದೇನ್ ಬೇಕಾಗಿಲ್ಲ. ಹೇಳಿ, ಏನಾದ್ರೂ ಕೆಲ್ಸದ ಮೇಲೆ ಫೋನ್ ಮಾಡಿದ್ರ? ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಇವಾಗ ಥ್ಯಾಂಕ್ಸ್ ಯಾಕೆ ಹೇಳಿ? ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ಆದ್ರೆ ನಿಮ್ಗೆ ಇವೆಲ್ಲ ಇಷ್ಟ ಇರಲ್ಲ ಅಂದ್ರಲ್ಲ. ಹೇಳ್ದೆ, ಈಗಲೂ ನಾನು ಅದೇ ಮಾತ್ ಮೇಲೆ ಕಟ್ಟು ಬಿದ್ದಿದ್ದೀನಿ. ರಿಷಿ ಸರ್ ಇಲ್ಲದೆ ಈ ಸೆಲೆಬ್ರೇಷನ್ ನನಗೆ ಸಂತೋಷ ಕೊಡಲ್ಲ. ಆದ್ರೆ ಇವತ್ತು ನೀವು ಸೆಲೆಬ್ರೇಟ್ ಮಾಡಿದ ರೀತಿ ನನಗೆ ರಿಷಿ ಸರ್ನ ನೆನಪು ಮಾಡಿಸ್ತು. ಸರ್ ನನ್ನ ಜೊತೆಯಾಗೆ ಇದ್ದು ಇದೆಲ್ಲ ಮಾಡಿದ್ರು ಅಂತ ಅನ್ನಿಸ್ತು. ನಿಮ್ಗೆ ಹಾಗೆ ಅನ್ಸ್ಬೇಕು ಅಂತಾನೆ ಆತರ ಮಾಡ್ದೆ ಮೇಡಮ್. ನನಗೆ ಗೊತ್ತು ನಿಮ್ಗೆ ಈ ಪ್ರಪಂಚದಲ್ಲಿ ರಿಷಿ ಸರ್ ಒಬ್ರನ್ನ ಬಿಟ್ಟು ಯಾರು ಯಾವ ರೀತಿ ಸಂತೋಷ ಕೊಡೋದಕ್ಕಾಗಲ್ಲ ಅಂತ. ಒಂದು ಕಡೆ ನಿಮ್ಗೆ ಇಷ್ಟ ಇರಲ್ಲ ಅಂತ ನನ್ನ ಯೋಚನೆ ನನ್ನ ಭಯ ಪಡಿಸ್ತಾ ಇದ್ರು, ನನ್ನ ಮನಸ್ಸಿಗೆ ಮಾತ್ರ ನಿಮ್ಮ ಸಂತೋಷನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು.